ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೋವಿಡ್ ನೈನ್ಟೀನ್ ಇದ್ದಂಥ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನು ಮಾಡಲಾಗಿತ್ತು ಅಂಥ ಸಂದರ್ಭದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪರಿಹಾರದ ಹಣ ಘೋಷಣೆ ಮಾಡಿತ್ತು ಅಂದರೆ ಮೊದಲನೇ ಒಂದು ಲಾಕ್ಡೌನ್ ಆದಾಗ ಎರಡು ಸಾವಿರ ರೂಪಾಯಿ ಮತ್ತು ಎರಡನೇ ಬಾರಿ ಲಾಕ್ಡೌನ್ ಆದಾಗ ಮೂರು ಸಾವಿರ ರೂಪಾಯಿ ಹಣವನ್ನು ಪರಿಹಾರ ಧನ ನೀಡಬೇಕಂತೇಳಿ ಘೋಷಣೆ ಮಾಡಿತ್ತು ಈ ಒಂದು ಹಣ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಿಕ್ಕಿಲ್ಲ ಅಂತಂದರೆ ನಾನು ಹೇಳುವಂಥ ಒಂದು ಸಣ್ಣ ಕೆಲಸವನ್ನ ಮಾಡಿದರೆ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮ ಆಗುತ್ತೆ ಅಂದ್ರೆ ಇಲ್ಲಿ ಲೇಬರ್ ಕಾರ್ಡ್ ಇದ್ದಂಥವರು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರು ಅಥವಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರೇನಿರ್ತಾರೆ ಈ ಒಂದು ರಾಜ್ಯ ಸರ್ಕಾರ ನೀಡಿರುವಂಥ ಪರಿಹಾರದ ಹಣ ಬಂದಿಲ್ಲ ಅಂತಂದ್ರೆ ನಾನು ಹೇಳುವಂತ ಕೆಲಸವನ್ನ ನೀವು ಕೂಡಲೇ ಮಾಡಿ ಹಾಗಾದ್ರೆ ನಿಮ್ಮ ಖಾತೆಗೆ ಆ ಒಂದು ಪರಿಹಾರದ ಹಣ ಬಂದು ಜಮಾಗುತ್ತೆ ಆಗುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಹೋಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಏನಿರ್ತಾರೆ ನಿಮಗೆ ಪರಿಹಾರದ ಹಣ ಬಂದಿಲ್ಲಪ್ಪ ಅಂತಂದ್ರೆ ಈ ಒಂದು ಮೇನ್ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಬೇಕು ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಯಾರ್ಯಾರಿಗೆ ಅಂದ್ರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಇನ್ನೂ ಪರಿಹಾರದ ಹಣ ಸಿಕ್ಕಿಲ್ಲ ಅಂತವರು ಏನ್ ಮಾಡಬೇಕನ್ನೋದನ್ನ ಇಲ್ಲಿ ಕೊಡಲಾಗಿದೆ ಇಲ್ಲಿ ನೋಡ್ತಿರ್ಬೋದು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ವಿಫಲವಾದ ಡಿ ಬಿ ಟಿ ವಹಿವಾಟಿಗೆ ಅಗತ್ಯವಾದಂಥ ದಾಖಲಾತಿಗಳನ್ನು ಇಮೇಲ್ ಡಿಗೆ ಕಳಿಸಬೇಕು ಈ ಒಂದು ಇಮೇಲ್ ಐ ಡಿಗೆ ಅಗತ್ಯವಾದಂಥ ದಾಖಲಾತಿಗಳನ್ನು ಕಳಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಲಾಗಿದೆ ಅಂದರೆ ನಾವು ಏನು ಮಾಡಬೇಕು ಜಸ್ಟು ಈ ಒಂದು ಇಮೇಲ್ ಐ ಡಿಯನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಳಿ ಇಲ್ಲಾಂದರೆ ಒಂದು ಕಡೆಗೆ ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ಒಂದು ಇಮೇಲ್ ಐ ಡಿ ಅಂತ ಇದೆಯಲ್ಲ ಅಂದರೆ ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಯಾಕೆ ಒಂದು ಪರಿಹಾರದ ಹಣ ಬಂದಿಲ್ಲ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಡಿ ಬಿ ಟಿ ವಿಫಲವಾದ ವಿವರಗಳಂತ ಲಾಸ್ಟ್ ಕಾಲಂನಲ್ಲಿ ಕಂಡುಬರುತ್ತೆ ನಿಮ್ಮ ಜಿಲ್ಲೆ ಯಾವುದು ಅಂತ ನೋಡ್ಕೊಂಡು ಜಿಲ್ಲೆ ಮುಂದೆ ಇರುವಂಥ ಲಾಸ್ಟ್ ಕಾಲಂನಲ್ಲಿ ಡಿ ಬಿ ಟಿ ವಿಫಲವಾದಂಥ ವಿವರಗಳು ಅಂತ ಇದೆ ಆ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ನಿಮ್ಮ ಡಿಸ್ಟಿಕ್ ಮುಂದೆ ಇರುವಂಥ ಡೌನ್ಲೋಡ್ ಆಪ್ಷನ್ ಮೇಲೆ ಇದನ್ನ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎಕ್ಸ್ಎಲ್ ಸೀಟ್ನಲ್ಲಿ ಲೆಫ್ಟಿಗೆ ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ಎಕ್ಸೆಲ್ ಎಲ್ ಸೀಟ್ನಲ್ಲಿ ಒಂದು ಡೌನ್ಲೋಡ್ ಆಗಿದೆ ಈ ಒಂದು ಎಕ್ಸೆಲ್ ಸೀಟ್ ಅನ್ನ ಓಪನ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಓಪನ್ ಮಾಡಿದ ಮೇಲೆ ಈ ಒಂದು ಎಕ್ಸೆಲ್ ಸೀಟ್ನಲ್ಲಿ ಯಾವ್ಯಾವ ಕಟ್ಟಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪರಿಹಾರದ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋ ಒಂದು ರೀಸನ್ನ ಇದರಲ್ಲಿ ಕೊಡಲಾಗಿದೆ ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹೆಸರು ಕಂಡುಬರುತ್ತೆ ಮತ್ತೆ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಹೆಸರು ಕಂಡು ಬರುತ್ತೆ ಡಿಸ್ಟಿಕ್ಕು ನಿಮ್ಮ ಸರ್ಕಲ್ ನೇಮು ರಿಜಿಸ್ಟ್ರೇಷನ್ ನಂಬರ್ ಕಾರ್ಮಿಕ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಕಂಡು ಬರುತ್ತೆ ಅದ್ರ ಜೊತೆಗೆ ನಾವು ಇಲ್ಲಿ ಇನ್ನೂ ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ರೀಸನ್ ಫಾರ್ ಫೇಲ್ಯೂರ್ ಅಂತ ಕಂಡು ಬರುತ್ತೆ ಅಂದರೆ ನಿಮಗೆ ಈ ಒಂದು ಪರಿಹಾರದ ಹಣ ಯಾಕೆ ಬಂದಿಲ್ಲ ಅದಕ್ಕೆ ಕಾರಣಗಳು ಏನು ಅಂದರೆ ಈ ಒಂದು ಕಾಲಮ್ನಲ್ಲಿ ಕೊಡಲಾಗಿದೆ ರೀಸನ್ ಫಾರ್ ಫೇಲ್ಯೂರ್ ಅಂತ ಕೊಡಲಾಗಿದೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ಬಹಳಷ್ಟು ರೀಸನ್ಗಳಿದ್ದಾವೆ ನಿಮ್ಮ ಹೆಸರಿನ ಮುಂದೆ ಇರುವಂಥ ರೀಸನ್ ಫಾರ್ ಫೇಲ್ಯೂರ್ ಕಾಲಮ್ನಲ್ಲಿ ಏನು ತೋರಿಸ್ತಾ ಇದೆ ಅನ್ನೋದನ್ನ ನೀವು ಚೆಕ್ ಮಾಡಿ ಕೇಳಿ ನೋಡ್ತಿರ್ಬೋದು ಮೊದಲನೇ ಕಾಲಮ್ನಲ್ಲಿ ಆಧಾರ್ ಆಧಾರ್ ಅಂಡ್ ಬ್ಯಾಂಕಿಂಗ್ ಸಿಡಿ ಇಶ್ಯೂ ಅಂದರೆ ಆಧಾರ್ ಕಾರ್ಡ್ ಏನಿದೆ ಬ್ಯಾಂಕಿಗೆ ಸೀಡಿಂಗ್ ಆಗಿಲ್ಲ ಆ ಒಂದು ಇಶ್ಯೂ ಬೆನಿಫಿಷಿಯ ಬೆನಿಫಿಷರಿ ಶುಡ್ ವಿಸಿಟ್ ಬ್ಯಾಂಕ್ ಅಂಡ್ ಕ್ಲಿಯರ್ ಇಟ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಮಾಡಬೇಕು ಅದಕ್ಕೆ ನೀವು ಹೋಗಿ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಈ ಒಂದು ಸೀಡಿಂಗ್ ಮಾಡಬೇಕಂತ ಹೇಳಿದ್ರೆ ಮಾಡ್ತಾರೆ ತದನಂತರ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮಗೆ ಪರಿಹಾರದ ಹಣ ಜಮಾ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ಕಾರಣಗಳನ್ನು ಇಲ್ಲಿ ಕೊಡಲಾಗಿದೆ ನಿಮ್ಮ ಹೆಸರು ಮುಂದೆ ಇರುವಂಥ ರೀಸನ್ ಫಾರ್ ಫೇಲ್ಯೂರ್ ಕಾಲಂನಲ್ಲಿ ಏನು ಕಾರಣ ತೋರಿಸ್ತಾ ಇದೆ ಅದನ್ನ ನೀವು ಕ್ಲಿಯರ್ ಮಾಡಬೇಕು ಇಲ್ಲಿ ನೋಡ್ತಿರ್ಬಹುದು ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಟು ಆಧಾರ್ ಅಂತ ಕಾಣ್ತಾ ಇದೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಕೈಂಡ್ಲಿ ವಿಸಿಟ್ ಆಧಾರ್ ಸೆಂಟರ್ ಟು ಲಿಂಕ್ ಟು ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇಲ್ಲಿ ತೋರಿಸಲಾಗಿದೆ ಅಂದರೆ ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಲಿಂಕ್ ಮಾಡಿ ಅಂತ ತೋರಿಸಲಾಗಿದೆ ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಕಾರಣಗಳನ್ನು ನಾವು ಇಲ್ಲಿ ನೋಡಬಹುದು ನೀವೇನು ಮಾಡಬೇಕು ಇಲ್ಲಿ ನಿಮಗೆ ಕಾರಣ ಏನಂತ ತಿಳ್ಕೊಂಡು ಆ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿಕೊಳ್ಬೇಕು ಅದ್ರ ಜೊತೆಗೆ ಇಲ್ಲಿ ನೀವೇನು ಮಾಡಬೇಕು ನಾನು ಹೇಳಿದ್ದೆ ಇಮೇಲ್ ಐ ಡಿಗೆ ಮೇಲ್ ಮಾಡಿ ಅಂತ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಸೇಡಿಂಗ್ ಆಗಿಲ್ಲ ಅಂತ ಬರ್ತಾ ಇದೆ ಸೊ ಏನು ಮಾಡಬೇಕು ನಿಮ್ಮ ಬ್ಯಾಂಕ್ ಅಕೌಂಟು ಬ್ಯಾಂಕ್ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ನ ಆ ಒಂದು ಇಮೇಲ್ ಐ ಗೆ ಕಳಿಸಬೇಕು ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿರಬಹುದು ಸಿಂಪಲ್ ಆಗಿ ಇತ್ತೀಚಿನ ಸುದ್ದಿಗಳಂತ ಏನಿದೆ ಅದರಲ್ಲಿ ಇಮೇಲ್ ಐ ಡಿಗೆ ಕಳಿಸಿ ಅಂತ ಕೊಡಲಾಗಿದೆ ಅಲ್ಲ ಈ ಒಂದು ಇಮೇಲ್ ಐ ನೀವು ಏನ್ ಮಾಡಬೇಕು ಕಾಪಿ ಮಾಡ್ಕೊಳ್ಬೇಕು ಈ ಒಂದು ಇಮೇಲ್ ಐಡಿಯನ್ನು ನೀವು ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಜಿಮೇಲ್ ಐಡಿಯನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ಕಾಂಪೋಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಲೆಫ್ಟ್ ಗೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಟೂ ಅಂತ ಯಾರಿಗೆ ಕಳಿಸ್ಬೇಕಂತ ಆ ಒಂದು ಇಮೇಲ್ ಐಡಿಯನ್ನು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಇಮೇಲ್ ಐಡಿಯಾ ಅಡ್ರೆಸ್ ಅನ್ನ ಹಾಕ್ಬೇಕು ಇಲ್ಲಿ ಅಡ್ರೆಸ್ಸನ್ನು ಹಾಕಿ ಇಲ್ಲಿ ಏನು ಮಾಡಬೇಕು ಸಬ್ಜೆಕ್ಟ್ ಏನು ನಿಮಗೆ ಏನು ಪರಿಹಾರದ ಹಣ ಬಂದಿಲ್ಲ ಅಂತ ಇದನ್ನ ಹಾಕಬೇಕು ಇಲ್ಲಿ ಕೆಲವೊಂದು ನಾಲ್ಕು ಎರಡು ಮೂರು ಸೆಂಟೆನ್ಸ್ ನೀವೇನು ಮಾಡಬೇಕು ಪರಿಹಾರದ ಹಣ ಬಂದಿಲ್ಲ ದಯವಿಟ್ಟು ನಮಗೆ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಹಾಕಬೇಕು ನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಇದರಲ್ಲಿ ಅಟ್ಯಾಚ್ ಮಾಡಬೇಕು ಇಲ್ಲಿ ಕೆಳಗಡೆ ಒಂದು ಅಟ್ಯಾಚ್ ಫೈಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಯಾವ ಡಾಕ್ಯುಮೆಂಟ್ಗಳನ್ನ ಕೇಳುತ್ತೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡಿ ಏನು ಮಾಡಬೇಕು ಆ ಒಂದು ಇಮೇಲ್ ಐ ಜಸ್ಟ್ ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಜಿಲ್ಲಾ ಅಧಿಕಾರಿಗೆ ಅದೊಂದು ಮೇಲ್ ಹೋಗುತ್ತೆ ನಂತರ ನಿಮಗೆ ಅದನ್ನ ವೆರಿಫೈ ಮಾಡಿ ಆ ಒಂದು ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಮಾಡಿಕೊಡಲಾಗುತ್ತೆ ಈ ರೀತಿಯಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪರಿಹಾರದ ಹಣ ಬಂದಿಲ್ಲ ಅಂತಂದ್ರೆ ಕೂಡಲೇ ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೆ ಪರಿಹಾರದ ಹಣ ಬರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ